ಫೆಬ್ರವರಿ 15ರಿಂದ ದೇಶಾದ್ಯಂತ ಎಲ್ಲಾ ಟೂಲ್ಗಳಲ್ಲಿ ಫಾಸ್ಟ್ ಟ್ಯಾಗ್ ಕಡ್ಡಾಯಗೊಳ್ಳಲಿದೆ. ಈ ತನಕ ಸ್ಥಳೀಯರಿಗೆ ದೊರೆಯುತ್ತಿದ್ದ ವಿನಾಯಿತಿಯು ರದ್ದುಗೊಳ್ಳಲಿದೆ. ಈ ಹಿನ್ನೆಲೆ ಹೆಚ್ಚುಮಾಡಿ ನಾಗರಿಕರ ಕ್ರಿಯಾ ಸಮಿತಿಯು ಹೆಚ್ಚುಮಾಡಿ ಟೋಲ್ಗೆ ಮೆರವಣಿಗೆ ಮೂಲಕ ತೆರಳಿ ಆಶ್ವಾಸನೆಗಳನ್ನು ಪೂರೈಸುವಂತೆ ಮನವಿ ಮಾಡಲಾಯಿತು. ಹೆಜಮಾಡಿಯಲ್ಲಿ ಟೋಲ್ ನಿರ್ಮಾಣ ಸಂದರ್ಭ ಕ್ರಿಯಾ ಸಮಿತಿಯು ಟೋಲ್ನಲ್ಲಿ ಸ್ಥಳೀಯರಿಗೆ ಟೋಲ್ ವಿನಾಯಿತಿ, ಉದ್ಯೋಗಾವಕಾಶ ಸಹಿತ ವಿವಿಧ ಬೇಡಿಕೆಗಳನ್ನು ಸಲ್ಲಿಸಿದ್ದು, ಟೋಲ್ ಕಂಪನಿ ನವಯುಗ್ ಸಹಿತ ಹೆದ್ದಾರಿ ಇಲಾಖೆ ಎಲ್ಲಾ ಬೇಡಿಕೆಗಳನ್ನು ಶೀಘ್ರ ಈಡೇರಿಸುವ ಭರವಸೆ ನೀಡಿತ್ತು. ಆದರೆ ಮುಖ್ಯ ಬೇಡಿಕೆಗಳನ್ನು ಈವರೆಗೂ ಕಡೆಗಣಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬುಧವಾರ ಗ್ರಾಮಸ್ಥರು ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಹೆಜಮಾಡಿ ಟೋಲ್ ಗೇಟ್ಗೆ ತೆರಳಿ ಮನವಿ ಸಲ್ಲಿಸಿದ್ದು, 15 ದಿನದೊಳಗೆ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕು, ತಪ್ಪಿದಲ್ಲಿ ಮತ್ತೆ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭ ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ಸನಾ ಇಬ್ರಾಹಿಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಆಧಾರ್ ಕಾರ್ಡ್, ಇಲ್ಲದ್ರೆ ವೋಟರ್ ಐ ಡಿ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ನಾವು ಎಜುಕೇಟಿಗೆ ಸಂಬಂಧಪಟ್ಟವರನ್ನು ಕನ್ಸಿಡರ್ ಮಾಡ್ತೀವಿ. ಒಂದೇ ವಿಚಾರ, ಮತ್ತು ನೀವು ಫಾಸ್ಟ್ ಟ್ಯಾಗ್ ಆದರೂ ಕೂಡ ಇಂಟಿ ಮಾಡಿ ಮತ್ತು ಪಡೆದಿರಿ ಅವರಿಗೆ ಇದನ್ನು ಮುಂದುವರಿಸಬೇಕು. ವಿನಾಯಿತಿಯನ್ನು ಸೆಕೆಂಡ್ ಡೇ ಅದನ್ನೇ ಅವರಿಗೆ ಕೊಡುವಂತ ಕಾಲ್ ಮಾಡಿದ್ದಾರೆ. ನಮ್ಮ ಬಗ್ಗೆ ನಾವು ಹೆಜಮಾಡಿಯನ್ನು ಯಾರು ಡ್ರಾ ಮಾಡಿದ್ದಾರೆ ಲೀಸ್ಟ್ ಮಟ್ಟದಲ್ಲಿ. ಈಗ ಲೀಸ್ಟ್ನಲ್ಲಿ ಹೋಗುವಾಗ ನಮಗೆ ಟೋಲ್ ಬೇಕು ಮಾಡ್ತಾರೆ. ಕಾರ್ಯಾಚರಿಸುತ್ತಿದ್ದಾರೆ ಮತ್ತು ಅದರಲ್ಲಿ ನಮಗೆ ಸಮಸ್ಯೆ ಆಗಿದೆ. ಹಾಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ಮೊನ್ನೆಯಿಂದ ಮುಲ್ಕಿಯಲ್ಲಿ ಮೀಟಿಂಗ್ ಆಗಿದೆ, ಅದರಿಂದ ಸಾಸ್ತಾನದಲ್ಲಿ ಮೀಟಿಂಗ್ ಆಗಿದೆ ಮತ್ತು ಸುರತ್ಕಲ್ಲಲ್ಲಿ ಆಗ್ತಾ ಉಂಟು, ತೊಕ್ಕೊಟ್ಟಲ್ಲಿ ಆಗ್ತಾ ಉಂಟು, ಎಲ್ಲ ಕಡೆಯಲ್ಲಿ ಕೂಡ ಉಭಯ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಮತ್ತೊಮ್ಮೆ ಹೋರಾಟ ಪ್ರಾರಂಭ ಆಗಲಿಕ್ಕೆ ಆ ಮಧ್ಯದಲ್ಲಿ ನಾವು ಇವತ್ತು ನಮ್ಮ ಮೂಲ ಸೌಕರ್ಯ